ಪೂಜಾರಿಗಳ ಕಿತ್ತಾಟದಲ್ಲಿ ಪ್ರಸಿದ್ಧ ದೇವಸ್ಥಾನಕ್ಕೆ ಬೀಗ ಬಿದ್ದಿದೆ ಪೂಜೆ ಮಾಡುವ ವಿಚಾರದಲ್ಲಿ ಪೂಜಾರಿ ಎರಡು ಕುಟುಂಬಗಳ ಮಧ್ಯೆ ಭಿನ್ನಾಭಿಪ್ರಾಯವಾಗಿದೆ ಒಂದೇ ದೇವಸ್ಥಾನಕ್ಕೆ ಎರಡು ಬೀಗ ಜಡಿದಿದ್ದಾರೆ ಹೌದು ವಿಜಯಪುರ ನಗರದ ಗೋಳ ಗುಮ್ಮಟದ ಹತ್ತಿರ ಇರುವ ಪವಾಡ ಬಸವೇಶ್ವರ ದೇವಸ್ಥಾನವು ಜಿಲ್ಲೆಯ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಒಂದಾದ ಪವಾಡ ಬಸವೇಶ್ವರ ದೇವಸ್ಥಾನವಾಗಿದೆ ಇಂದು ಬೆಳಗ್ಗೆ ಪೂಜೆ ಮಾಡುವ ವಿಚಾರದಲ್ಲಿ ಪರಸ್ಪರ ಚಿನ್ನ ಕಾಳಿಮಠ ಹಾಗೂ ನಂದಿಕೋಲ ಕುಟುಂಬಗಳು ಕಿತ್ತಾಡಿಕೊಂಡಿವೆ ಚಿನ್ನ ಕಾಳಿಮಠ ಹಾಗೂ ನಂದಿಕೋಲ ದೇವಸ್ಥಾನದ ಕುಟುಂಬಗಳು ಪೂಜಾರಿಗೆ ಹೊಂದಿವೆ ಒಂದು ತಿಂಗಳ ತನ್ನ ಅವಧಿ ಬಳಿಕ ನಂದಿಕೋಲು ಕುಟುಂಬದವರು ಇನ್ನೊಂದು ಕುಟುಂಬಕ್ಕೆ ಪೂಜೆಗೆ ಅವಕಾಶ ಮಾಡಿಕೊಡಬೇಕಿತ್ತು ಈ ಹಿನ್ನೆಲೆ ಇಂದು ಪೂಜೆ ಮಾಡುವಾಗಲೇ ಪೂಜಾರಿಗಳು ಕಿತ್ತಾಡಿಕೊಂಡಿದ್ದಾರೆ ಪೂಜಾರಿಗಳು ಇಂದು ಪೂಜೆ ಮಾಡದೇ ಬೀಗ ಜರಿದಿದ್ದಾರೆ ಸದ್ಯ ಪ್ರಕರಣ ವಿಜಯಪುರ ನಗರದ ಗೋಳಗುಮ್ಮಟ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಚುನಾವಣಾ ಆಯೋಗ ಪ್ರತಿಪಕ್ಷಗಳ ವಿರುದ್ಧ ಪಕ್ಷಪಾತ ಧೋರಣೆ ಅನುಸರಿಸುತ್ತಿದೆ ರಾಹುಲ್ ಗಾಂಧಿ ಶನಿವಾರದಂದು ಚುನಾವಣಾ ಆಯೋಗದ ಕ್ರಮದ ವಿರುದ್ಧ ಟೀಕೆ ನಡೆಸಿದ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ದೂರುಗಳನ್ನು ವಿಚಾರಣೆ ನಡೆಸುತ್ತಿರುವ ಸಂದರ್ಭದಲ್ಲಿ ಚುನಾವಣಾ ಆಯೋಗ ದಾರಿ ಸ್ಪಷ್ಟವಾಗಿದೆ ಆದರೆ ಪ್ರತಿಪಕ್ಷಗಳ ವಿಚಾರ ಬಂದಾಗ ಚುನಾವಣೆ ಆಯೋಗವು ಪಕ್ಷಪಾತ ಧೋರಣೆ ಅನುಸರಿಸುತ್ತಿರುವುದು ಸ್ಪಷ್ಟವಾಗಿದೆ ಎಂದರು ನರೇಂದ್ರ ಮೋದಿ ಬಿಜೆಪಿ ಆರ್ಎಸ್ಎಸ್ ಎಲ್ಲಾ ಸಂಸ್ಥೆಗಳ ಮೇಲೆ ಒತ್ತಡ ಹೇರುವುದು ಅವರ ಕಾರ್ಯಶೈಲಿ ಇದು ಎಲ್ಲ ಕಡೆ ಕಣ್ಣಿಗೆ ರಾಚುತ್ತಿದೆ ಅದು ಸುಪ್ರೀಂ ಕೋರ್ಟ್ ಆಗಿರಬಹುದು ಚುನಾವಣಾ ಆಯೋಗ ಯೋಜನಾ ಆಯೋಗ ಆದ್ದರಿಂದ ಚುನಾವಣಾ ಆಯೋಗ ಇದರಿಂದ ಪ್ರಭಾವ ಬೀರುವುದಿಲ್ಲ ಎಂದು ನಾವು ನಿರ್ಲಕ್ಷಿಸುವುದಿಲ್ಲ ಚುನಾವಣಾ ಆಯೋಗ ಏನು ಮಾಡುತ್ತಿದೆ ಎನ್ನುವುದು ಎಲ್ಲರಿಗೂ ತಿಳಿದಿದೆ ದೇಶದ ಜನರು ಈಗಾಗಲೇ ನಿರ್ಧರಿಸಿದ್ದಾರೆ ಆದ್ದರಿಂದ ಯಾರೂ ಏನೇ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಝಾಕಿರ್ ನಾಯಕ್ ಸಂಘಟನೆ ಮೇಲೆ ನಿಷೇಧ ಆದರೆ ಅವರ ಫೇಸ್ಬುಕ್ ಖಾತೆ ಮೇಲೇಕೆ ನಿಷೇಧವಿಲ್ಲ ಹಿಂದೂ ಜನಜಾಗೃತಿ ಸಮಿತಿ ಭಯೋತ್ಪಾದನೆಯನ್ನು ಬಹಿರಂಗವಾಗಿ ಬೆಂಬಲಿಸುವ ಹಾಗೂ ಭಯೋತ್ಪಾದಕ ವಿಚಾರವುಳ್ಳ ಡಾಕ್ಟರ್ ಜಾಕಿರ್ ನಾಯ್ಕ್ ಇಸ್ಲಾಮಿಕ್ ರಿಸರ್ಚ್ ಫೌಂಡೇಶನ್ ಮೇಲೆ ಹದಿನೇಳು ನವೆಂಬರ್ ಎರಡ್ ಸಾವಿರದ ಹದಿನಾರರಂದು ಭಾರತದಲ್ಲಿ ಕೇಂದ್ರ ಸರ್ಕಾರವು ನಿಷೇಧ ಹೇರಿತ್ತು ಆ ನಂತರ ಡಾಕ್ಟರ್ ನಾಯ್ಕನ ಭಾಷಣದಿಂದ ಪ್ರೇರಣೆ ಪಡೆದು ಭಯೋತ್ಪಾದಕರು ಬಾಂಗ್ಲಾದೇಶದ ಢಾಕಾ ಮತ್ತು ಇತ್ತೀಚೆಗೆ ಶ್ರೀಲಂಕಾದಲ್ಲಿ ಸ್ಫೋಟ ನಡೆಸಿರುವುದು ಬಯಲಾಗುತ್ತಿದೆ ಜಾರಿ ನಿರ್ದೇಶನಾಲಯವು ಡಾಕ್ಟರ್ ನಾಯಕ್ ಅವರಿಗೆ ನೂರ ಕೋಟಿ ರೂಪಾಯಿಗಳ ಅಕ್ರಮ ಸಂಪತ್ತು ಪತ್ತೆಯಾಗಿರುವುದಾಗಿ ನ್ಯಾಯಾಲಯದಲ್ಲಿ ಇತ್ತೀಚೆಗೆ ದಾಖಲಿಸಿದ ದೋಷಾರೋಪ ಪತ್ರದಲ್ಲಿ ಹೇಳಿದೆ ಅಲ್ಲದೆ ಕೇಂದ್ರದಲ್ಲಿ ಇಸ್ಲಾಮಿಕ್ ಸ್ಟೇಟ್ನ ಭಯೋತ್ಪಾದಕರಲ್ಲಿ ಜಾಕಿರ್ ನಾಯ್ಕನ ಸಾಹಿತ್ಯಗಳು ದೊರಕಿರುವುದಾಗಿ ರಾಷ್ಟೀಯ ತನಿಖಾ ದಳವು ಹೇಳಿತ್ತು ಆದ್ದರಿಂದ ಜಾಕಿರ್ ನಾಯ್ಕ ೀತ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಅಪಾಯಕಾರಿಯಾಗಿದ್ದನೆಂದು ಭಾರತ ಸರ್ಕಾರ ಹೇಳಿಕೆಯಾಗಿದೆ ಆದ್ದರಿಂದ ಅವರ ಹಾಗೂ ಅವನ ಇಸ್ಲಾಮಿಕ್ ರಿಸರ್ಚ್ ಫೌಂಡೇಶನ್ ಈ ಸಂಘಟನೆಯು ಫೇಸ್ಬುಕ್ ಖಾತೆನ ಸರ್ಕಾರವು ಇಂದಿಗೂ ಏಕೆ ನಿಷೇಧ ಹೇರಿಲ್ಲ ಫೇಸ್ಬುಕ್ ನಂತರ ಪ್ರಭಾವಿ ಸೋಷಿಯಲ್ ಮೀಡಿಯಾದಿಂದ ಜಾಕಿರ್ ನಾಯ್ಕಗೆ ಪ್ರಚಾರ ಮಾಡಲು ಅವಕಾಶ ನೀಡಲಾಗುತ್ತಿದ್ದರೆ ಅವನ ಮೇಲೆ ಹೇರಿದ ನಿಷೇಧ ತೋರಿಕೆಯಾಗಿದೆ ಎಂದೇ ಹೇಳಬೇಕಾಗುವುದು ಆದ್ದರಿಂದ ಜಾಕಿರ್ ನಾಯ್ಕ್ ಮತ್ತು ಅವನ ಸಂಘಟನೆಯ ಫೇಸ್ಬುಕ್ ಸಹಿತ ಇತರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ತಕ್ಷಣವೇ ನಿಷೇಧಿಸಬೇಕೆಂದು ಹಿಂದೂ ಜನಜಾಗೃತಿ ಸಮಿತಿಯ ರಾಷ್ಟ್ರೀಯ ವಕ್ತಾರರಾದ ರಮೇಶ್ ಶಿಂದೆ ಅವರು ಹೇಳಿದ್ದಾರೆ ಕೇಂದ್ರ ಸರ್ಕಾರ ನಿರ್ಬಂಧ ಹೇರಿದ ಮೇಲೆ ಚಾಲ್ತಿಯಲ್ಲಿರುವ ಕಾನೂನಿನಂತೆ ಆ ಸಂಘಟನೆ ಅಥವಾ ಅದರ ಕಾರ್ಯಕರ್ತರಿಗೆ ಆ ಸಂಘಟನೆಯಲ್ಲಿ ಕಾರ್ಯ ಮಾಡುವಂತಿಲ್ಲ ಹೀಗಿರುವಾಗಲೂ ಇಂದಿಗೂ ಡಾಕ್ಟರ್ ಜಾಕಿರ್ ನಾಯಕ್ ಈತನು ಫೇಸ್ಬುಕ್ ಖಾತೆಯಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಹಾಗೂ ಆತನ ಇಸ್ಲಾಮಿಕ್ ರಿಸರ್ಚ್ ಫೌಂಡೇಶನ್ ಈ ಸಂಸ್ಥೆಯ ಫೇಸ್ಬುಕ್ನಲ್ಲಿ ಅರವತ್ತು ಲಕ್ಷ ಅನುಯಾಯಿಗಳು ಕಾರ್ಯನಿರತರಾಗಿದ್ದಾರೆ ಹಿಂದೂ ಜನಜಾಗೃತಿ ಸಮಿತಿಯ ಎರಡು ಫೇಸ್ಬುಕ್ ಖಾತೆಗಳನ್ನು ನಿಷೇಧಿಸಲು ಐದು ಜೂನ್ ಎರಡ್ ಸಾವಿರದ ಹದಿನೇಳರಂದು ಕೇಂದ್ರೀಯ ಗೃಹ ಇಲಾಖೆ ಗೃಹ ಸಚಿವ ಹಾಗೂ ರಾಷ್ಟ್ರೀಯ ರಕ್ಷಣಾ ದಳ ಇವರಲ್ಲಿ ನ್ಯಾಯಬದ್ಧವಾಗಿ ದೂರನ್ನು ದಾಖಲಿಸಿತ್ತು ನವದೆಹಲಿಯಲ್ಲಿ ಕೇಂದ್ರೀಯ ಗೃಹ ರಾಜ್ಯಮಂತ್ರಿ ಶ್ರೀ ಹಂಸರಾಜ ಅಹೀರ್ ಇವರನ್ನ ಪ್ರತ್ಯಕ್ಷವಾಗಿ ಭೇಟಿಯಾಗಿಯೂ ಮನವಿಯನ್ನ ನೀಡಲಾಗಿದೆ ಈಗ ಅದನ್ನು ಕೊಟ್ಟು ಎರಡು ವರ್ಷ ಆಯಿತು ಆದರೂ ಇಲ್ಲಿಯವರೆಗೆ ಅವರ ಮೇಲೆ ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಇದು ನಮ್ಮ ಪ್ರಶ್ನೆಯಾಗಿದೆ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾಗಳಂತೆ ಭಾರತದಲ್ಲಿಯೂ ಭಯೋತ್ಪಾದಕರು ದಾಳಿ ಮಾಡುವುದನ್ನು ಕಾಯುತ್ತಿದ್ದಾರೆ ಎಂಬ ಪ್ರಶ್ನೆ ಶಿಂದೆಯವರು ವಿಚಾರಿಸಿದರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಗಾನ ಕೋಗಿಲೆ ಎಸ್ ಜಾನಕಿ ಸುಪ್ರಸಿದ್ಧ ಹಿನ್ನೆಲೆಯ ಗಾಯಕಿ ಗಾನ ಕೋಗಿಲೆ ಗಾನ ಶಾರದೆ ಎಸ್ ಜಾನಕಿ ಅನಾರೋಗ್ಯದ ಕಾರಣ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಸಂಬಂಧಿಕರ ಮನೆಗೆ ಭೇಟಿ ನೀಡಿದ್ದ ವೇಳೆ ಸೊಂಟ ಮುರ್ತದಿಂದಾಗಿ ಕಳೆದೊಂದು ವಾರದಿಂದ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಇಂದು ಡಿಸ್ಚಾರ್ಜ್ ಆಗಿದ್ದಾರೆ ಮೈಸೂರಿನ ತಮ್ಮ ಸಂಬಂಧಿಕರ ಮನೆಗೆ ಬಂದಿದ್ದ ಎಸ್ ಜಾನಕಿ ಅವರು ಕಾಲು ಜಾರಿ ಬಿದ್ದು ಸೊಂಟಕ್ಕೆ ಪೆಟ್ಟು ಮಾಡಿಕೊಂಡಿದ್ದರು ಈ ಹಿನ್ನೆಲೆ ನಗರದ ಕೊಲಂಬಿಯಾ ಏಷಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ಇನ್ನು ಜಾನಕಿ ಅವರನ್ನು ಪರೀಕ್ಷೆ ನಡೆಸಿದ ವೈದ್ಯರು ಸೊಂಟದ ಭಾಗದಲ್ಲಿ ಫ್ರಾಕ್ಚರ್ ಆಗಿರುವುದನ್ನು ದೃಢಪಡಿಸಿದ್ದರು ತಕ್ಷಣ ಡಾಕ್ಟರ್ ನಿತಿನ್ ಅವರು ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ ಇದೀಗ ಅವರು ಗುಣಮುಖರಾಗಿದ್ದು ಇಂದು ಆಸ್ಪತ್ರೆಯ ಡಿಸ್ಚಾರ್ಜ್ ಆಗಿದ್ದಾರೆ ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಸ್ ಜಾನಕಿ ಕನ್ನಡ ಮಕ್ಕಳ ಕೃಪೆಯಿಂದ ನಾನು ಚೆನ್ನಾಗಿದ್ದೇನೆ ಇಡೀ ಕನ್ನಡ ಮಕ್ಕಳು ನನ್ನ ಅತ್ಯಂತ ಪ್ರೀತಿಯಿಂದ ಕಾಣುತ್ತಾರೆ ಅವರ ಪ್ರೀತಿಯಿಂದ ಚೆನ್ನಾಗಿ ಏರುತ್ತೇನೆ ನಾನು ಸ್ನೇಹಿತರ ಮನೆಗೆ ಬಂದಿದ್ದೆ ಅಲ್ಲಿ ಬಾಗಿಲು ಹೊಸರು ದಾಟುವಾಗ ಜಾರಿ ಬಿದ್ದಿದೆ ತುಂಬಾ ನೋವಾಯಿತು ಆಗ ನಂತರ ಆಸ್ಪತ್ರೆಗೆ ಕರೆದುಕೊಂಡು ಆಪರೇಷನ್ ಮಾಡಿದ್ದಾರೆ ಇಲ್ಲಿ ಅದೇನೋ ಬದಲಾಯಿಸಿದ್ದಾರೆ ಹಳೆದು ಮುರಿದು ಹೋಯ್ತು ಎಂದು ನಡೆದ ಶಸ್ತ್ರಚಿಕಿತ್ಸೆ ಬಗ್ಗೆ ಸ್ವತಃ ಅವರೇ ವಿಶ್ಲೇಷಿಸಿದ್ದರು ನನಗೆ ಮೈಸೂರಿನ ಜೊತೆ ಜನ್ಮ ಜನ್ಮಾಂತರ ಋಣ ಇದೆ ಅದಕ್ಕೆ ಆ ಊರೆಂದರೆ ನನಗೆ ಇಷ್ಟ ಡಿಸ್ಚಾರ್ಜ್ ಆಗಿ ಮೈಸೂರಿನಲ್ಲಿಯೇ ಕೆಲ ದಿನಗಳ ಕಾಲ ವಿಶ್ರಾಂತಿ ಪಡೆಯುತ್ತೇನೆಂದು ತಿಳಿಸಿದರು ರಂಜಾನ್ ವೇಳೆ ದಾಳಿ ಮಾಡಬೇಡಿ ಉಗ್ರರಿಗೆ ಮುಫ್ತಿ ಮನವಿ ರಂಜಾನ್ ಮಾಸದಲ್ಲಿ ಯಾವುದೇ ದಾಳಿ ಮಾಡಬೇಡಿ ಎಂದು ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಪಿಡಿಪಿ ನಾಯಕಿ ಮೆಹಬೂಬಾ ಮುಫ್ತಿ ಭಯೋತ್ಪಾದಕರಿಗೆ ಮನವಿ ಮಾಡಿದ್ದಾರೆ ಹಬ್ಬದ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಲು ಆಡಳಿತದ ಜವಾಬ್ದಾರಿ ನಿರ್ವಹಿಸುತ್ತಿರುವವರು ಸಲಹೆ ನೀಡುವುದು ಸಾಮಾನ್ಯ ಆದರೆ ಮೆಹಬೂಬಾ ಮುಫ್ತಿ ದಾಳಿ ನಡೆಸದಂತೆ ಉಗ್ರರಿಗೆ ಮನವಿ ಮಾಡಿದ್ದಾರೆ ಅವರ ಹೇಳಿಕೆ ವ್ಯಾಪಕ ಆಕ್ರೋಶ ಮತ್ತು ಟೀಕೆಗೆ ಗುರಿಯಾಗಿದೆ ಪವಿತ್ರ ರಂಜಾನ್ ಮಾಸದಲ್ಲಿ ದಾಳಿ ಮಾಡಬೇಡಿ ಎಂದು ಮುಫ್ತಿ ಮನವಿ ಮಾಡಿದ್ದಾರೆ ಹಾಗಾದ್ರೆ ರಂಜಾನ್ ಬಳಿಕ ದಾಳಿ ಮಾಡಿದರೆ ತೊಂದರೆ ಇಲ್ಲವೇ ಎಂದು ಅನೇಕರು ಪ್ರಶ್ನಿಸಿದ್ದಾರೆ ಮೇ ನಾಲ್ಕರಂದು ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ತೀವ್ರವಾದ ಚಂಡಮಾರುತದ ಫನಿ ಹಿಟ್ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು ಪೀಡಿತ ಪ್ರದೇಶಗಳ ವೈಮಾನಿಕ ಅವಲೋಕನದ ನಂತರ ಪಟ್ನಾಯಕ್ ಚಂಡಮಾರುತದ ಆಶ್ರಯದಲ್ಲಿರುವ ಜನರಿಗೆ ಮುಂದಿನ ಹದಿನೈದು ದಿನಗಳು ಮತ್ತು ವಿದ್ಯುತ್ತಾಗಿ ಬೇಯಿಸಿದ ಆಹಾರವನ್ನು ನೀಡಲಾಗುವುದು ಮತ್ತು ಕುಡಿಯುವ ನೀರು ಯುದ್ಧದ ಮೇಲೆ ಕೆಲಸ ಮಾಡುತ್ತಿದೆ ಮತ್ತು ಇದರಿಂದಾಗಿ ಜನರಿಗೆ ಶೀಘ್ರದಲ್ಲೇ ಸರಬರಾಜು ಮಾಡಲಾಗುತ್ತದೆ ಎಂದು ಹೇಳಿದರು people in the cyclone shelters will be provide, provided cooked food for the next 15 days and electricity and drinking water is being worked on on a war footing so that it be supplied to the people very soon Sir, what are the puri condition, Sir, the no, puri so condition? you made a aerial visit yes it is bad it is bad Sir, indeed. Had the prime minister talk to you today no he spoke to me yesterday Sir, communication okay. is the biggest problem. here, okay. So have you uh, uh, talked? With, uh, or, uh, the yes, they are working very hard to restore that as well. So tele network problem is very much uh, precarious in Odisha. Are you taking any steps? Are you informing to the, the tri or have. the telecom minister about this poor network? We have indeed. ಚರ್ಮದ ಕೋಶಗಳನ್ನು ಭ್ರೂಣಿಯ ಕಾಂಡ ಕೋಶಗಳಾಗಿ ಪರಿವರ್ತಿಸಲು ಸಂಶೋಧಕರು ಕಂಡುಹಿಡಿದಿದ್ದಾರೆ ಇದು ಚರ್ಮದ ಜೀವಕೋಶಗಳಿಂದ ಸಂಪೂರ್ಣ ಭ್ರೂಣದ ಸೃಷ್ಟಿಗೆ ಕಾರಣವಾಗುತ್ತದೆ ಇಲಿಗಳ ಮೇಲೆ ನಡೆಸಿದ ಸಂಶೋಧನೆಯು ಮಾಡೆಲಿಂಗ್ ಭ್ರೂಣಿಯ ರೋಗ ಮತ್ತು ಜರಾಯು ಅಸಾಮಾನ್ಯ ಕ್ರಿಯೆಗಳಿಗೆ ಗಮನಾರ್ಹವಾಗಿದೆ ಪರಿಣಾಮಗಳನ್ನು ಹೊಂದಿದೆ ಈ ಅಧ್ಯಯನವನ್ನು ಸೆಲ್ ಸ್ಟೆಮ್ ಸೆಲ್ನಲ್ಲಿ ಪ್ರಕಟಿಸಲಾಯಿತು ಮುಂಚಿನ ಭ್ರೂಣವನ್ನು ಒಳಗೊಂಡಿರುವ ಎಲ್ಲಾ ಮೂರು ಜೀವಕೋಶ ವಿಧಗಳಲ್ಲಿ ಮುರೈನ್ ಚರ್ಮದ ಕೋಶಗಳನ್ನು ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಜೀನ್ಗಳ ಒಂದು ಗುಂಪನ ಡಾಕ್ಟರ್ ಯೋಸಿ ಬುಗಾನಿ ಮತ್ತು ಅವರ ತಂಡವು ಕಂಡುಹಿಡಿದಿದೆ ಭ್ರೂಣವು ಸ್ವತಃ ಹೊಟ್ಟೆ ಬಳಿಯಂತಹ ಜರಾಯು ಮತ್ತು ಹೆಚ್ಚುವರಿ ಭ್ರೂಣದ ಅಂಗಾಂಶಗಳಾಗಿವೆ ದೆಹಲಿ ಸಿಎಂ ಕೇಜ್ರಿವಾಲ್ ಕಪಾಳ ಮೋಕ್ಷ ವ್ಯಕ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇಲ್ಲಿನ ಮೋತಿ ನಗರದಲ್ಲಿ ಶನಿವಾರ ರೋಡ್ ಶೋ ನಡೆಸುತ್ತಿದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಕಪಾಳ ಮೋಕ್ಷ ಮಾಡಿದ ಮೂವತ್ ಮೂರು ವರ್ಷದ ವ್ಯಕ್ತಿಯ ವಿರುದ್ದ ಪೊಲೀಸರು ಭಾನುವಾರ ಎಫ್ಐಆರ್ ದಾಖಲಿಸಿದ್ದಾರೆ ಆರೋಪಿನ ಸುರೇಶ್ ಎಂದು ಗುರುತಿಸಲಾಗಿದ್ದು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಸೆಕ್ಷನ್ರ ಅಡಿಯಲ್ಲಿ ಪೊಲೀಸರು ದೂರು ದಾಖಲಿಸಿದ್ದಾರೆ ಆರೋಪಿ ಸುರೇಶ್ ಗುಜರಿ ವ್ಯಾಪಾರಿ ಎಂಬುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸುರೇಶ್ ಎಐಪಿ ಬೆಂಬಲನಾಗಿದ್ದರು ಆದರೆ ಎಲ್ಲಾ ರ್ಯಾಲಿಗಳಿಗೆ ಸಂಘಟನೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಎನ್ನಲಾಗಿದೆ ಆದರೆ ಪಕ್ಷದ ಕಾರ್ಯಕರ್ತರ ವರ್ತನೆಯಿಂದಾಗಿ ಕೆಲ ದಿನಗಳಿಂದ ಪಕ್ಷ ದೂರವಿದ್ದ ಎಂಬುದು ವಿಚಾರಣೆ ವೇಳೆ ತಿಳಿದುಬಂದಿದೆ ಈ ಘಟನೆ ಬಗ್ಗೆ ಡಿಸಿಪಿ ಹಂತದಲ್ಲಿ ತನಿಖೆ ನಡೆಸಲು ಆದೇಶಿಸಲಾಗಿದೆ ಎಂದು ದೆಹಲಿ ಪೊಲೀಸ್ ಸಚಿವರಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ಅನಿತ್ ಮಿಥಲ್ ತಿಳಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಯುಕೆ ಸಂಸ್ಥೆಯ ಬ್ಯಾಕಪ್ಸ್ ಲಿಮಿಟೆಡ್ನಲ್ಲಿ ಪಾಲುದಾರರಾಗಿದ್ದಾರೆಂದು ಬಿಜೆಪಿ ನಾಯಕ ಅರುಣ್ ಜೇಟ್ಲಿ ಆರೋಪಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಯುಕೆ ಸಂಸ್ಥೆಯ ಬ್ಯಾಕಪ್ಸ್ ಲಿಮಿಟೆಡ್ನಲ್ಲಿ ಪಾಲುದಾರರಾಗಿದ್ದಾರೆಂದು ಆರೋಪಿಸಿ ಬಿಜೆಪಿ ನಾಯಕ ಅರುಣ್ ಜೇಟ್ಲಿ ಅವರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ರಕ್ಷಣಾ ವ್ಯವಹಾರದ ವ್ಯಾಪಾರ ಎಂದು ಭಾವಿಸುವ ಮತ್ತು ಇಂದು ಭಾರತದ ಪ್ರಧಾನಿ ಆಗಬೇಕೆಂದು ಬಯಸುತ್ತಿರುವ ವ್ಯಕ್ತಿಯ ಕಥೆ ಇಲ್ಲಿದೆ ಎಂದು ಹೇಳಿದರು And today aspires to be the Prime Minister of India. It's a serious charge, and I think uh, it's my responsibility to make good this charge. He became a part of a corporate group which had no business except pushing transactions. A contract goes to the French france seems to be the common factor it's a government to government contract that's a common factor and the offset contracts goes to a little known company and not somebody remote not somebody un attached to him but someone who was a part of his own business transactions as also his social circle and the congress parivar as they largely call it becomes the beneficiary of those offset contracts and therefore the question is ನಟ ರಾಜಕಾರಣಿ ಹಾಗೂ ಗುರುದಾಸ್ಪುರದ ಬಿಜೆಪಿ ಅಭ್ಯರ್ಥಿ ಸನ್ನಿ ಡಿಯೋಲ್ ಕ್ಷೇತ್ರದ ಸಭೆಗೆ ಭೇಟಿ ನೀಡಿದ್ದಾರೆ ನಟ ರಾಜಕಾರಣಿ ಸನ್ನಿ ಡಿಯೋಲ್ ಅವರು ಗುರುದಾಸ್ಪುರ್ ಬಿಜೆಪಿ ಅಭ್ಯರ್ಥಿಯಾಗಿರುವ ಸನ್ನಿ ಡಿಯೋಲ್ ಅವರು ಕ್ಷೇತ್ರದ ಸಭೆಗೆ ಭೇಟಿ ನೀಡುತ್ತಿದ್ದಾರೆ ಇದಾಗಿದೆ ನ್ಯೂಸ್ ಹೀಗೆ ನೋಡ್ತಾ ಇರಿ